ಮೇಲ್ ಲೀಡ್ ಕ್ಯಾರೆಕ್ಟರ್ ಆ್ಯಂಡ್ ಮೂರು ಫಿಮೇಲ್ ಕ್ಯಾರೆಕ್ಟರ್ ಬರುತ್ತೆ. ಒಂದು ಮೇನ್ ಕಾಮಿಡಿ ಕ್ಯಾರೆಕ್ಟರ್ ಬರುತ್ತೆ. ಆಮೇಲೆ ಮೂವಿ ಕೈಂಡ್ ಆಫ್ ಹಾರರ್ ಸಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಕಮರ್ಷಿಯಲ್ ಝೋನ್ ಕೂಡ ಇದೆ. ಕಮರ್ಷಿಯಲು ಹಾರರ್ ಸಸ್ಪೆನ್ಸಿವ್ ಎರಡು ಜೊತೆಗೆ ಇರೋದ್ರಿಂದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಎಲ್ಲರೂ ಕೂತ್ಕೊಂಡು ನೋಡುವಂಥ ಮೂವಿ. ಮೂವಿ ಚೆನ್ನಾಗಿ ಬಂದಿದೆ, ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಹೊಸಬ್ರು ನಮ್ಗೆ ಎಷ್ಟು ಸಾಧ್ಯ ಅಂತ ರಿಸ್ಕ್ ಕೊಟ್ಬಿಟ್ಟು ಅದನ್ನು ಜೀವ ತುಂಬಿದ್ದೀವಿ. ಒಳ್ಳೆಯವ್ರಿಗೆ ಹೊಸಬ್ರಿಗೆ ಒಳ್ಳೆ ಅವಕಾಶ ಸಿಕ್ಕಿರೋದ್ರಿಂದ ಉಪಯೋಗ ಮಾಡಿಕೊಂಡು ಒಳ್ಳೆ ಔಟ್ಪುಟ್ ಕೊಟ್ಟಿದ್ದೀವಿ. ನೀವೆಲ್ಲ ಸಪೋರ್ಟ್ ಬೇಕು ನಮಗೆ, ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಅರಣ್ಯ ನಿ ಸಿನಿಮಾದ ನಿರ್ದೇಶಕ. ನಮ್ಮ ಸಿನಿಮಾ ಇದೇ ತಿಂಗಳು ಡಿಸೆಂಬರ್ 14 ತಾರೀಕು ರಾಜ್ಯಾದ್ಯಂತ ತೆರೆ ಕಾಣುತ್ತೆ. ಈ ಸಿನಿಮಾಗೆ ಮೈನ್ ಪಿಲ್ಲರ್ ನಮ್ಮ ಪ್ರೊಡ್ಯೂಸರು ರವಿಕುಮಾರ್ ಹಾಗೂ ಅವ್ರ ತಾಯಿ. ಸಿನಿಮಾ ಕತೆ ನಾನು ಮಾಡಬೇಕಾದ್ರೆ ಇದೇ ಬೆಳಗಾಂ ಬಂದು ಇಲ್ಲಿರೋ ನಿಮಗೆ ಗೊತ್ತಿಲ್ಲದಿರೋ ಒಂದು ವಿಷಯನ ಕಲೆಕ್ಟ್ ಮಾಡಿಕೊಂಡು ಕತೆ ಮಾಡಿದೆ. ಆ ಕತೆ ಒಳ್ಳೆ ರೂಪ ಬಂತು. ಅದನ್ನ ಇಟ್ಕೊಂಡು ಹೊರಡ್ತಿರ್ಬೇಕಾದ್ರೆ ನಮ್ಮ ಪ್ರೊಡ್ಯೂಸರ್ ಒಂದಿನ ಮೀಟ್ ಆಗ್ಬಿಟ್ಟು ಇದನ್ನ ಸಿನಿಮಾ ಮಾಡೋಣ ಅಂತ. ಅಂದರೆ ನಾವು ನಾರ್ಮಲ್ ಆಗಿ ಎಲ್ಲ ಥರ ಲವ್ ಸ್ಟೋರಿ ಆಗಲಿ, ಕಮರ್ಷಿಯಲ್ ಆಗಲಿ, ಮಾಸ್ ಕಾಮಿಡಿ ಇದೆಲ್ಲ ಮಾಡಿದ್ದೀವಿ, ನೋಡಿದ್ದೀವಿ ಕೂಡ. ಆದರೆ ಈ ಸಿನಿಮಾ ಏನೋ ಒಂದು ಹೊಸ ಥರ ಕಾಣ್ತು ನಮಗೆ, ಮತ್ತು ನಮ್ಮ ನಿರ್ಮಾಪಕರಿಗೆ ಎಲ್ಲ ಏನೋ ಒಂದು ಹೊಸದಿದೆ, ಹೊಸ ಅಂಶ ಇದೆ, ಇದನ್ನು ಸಿನಿಮಾ ಮಾಡೋಣ, ಜನಕ್ಕೆ ಹೊಸತನ ಕೊಡೋಣ ಅಂತ ಅವರು ಪ್ರೋತ್ಸಾಹ ಕೊಟ್ಟರು. ಎಲ್ಲ ಸೇರಿಕೊಂಡ್ವಿ, ಮಯೂರು, ಸಂತೋಷ್, ಅಂಜನ್, ತೇಜು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ 4 ಜನ ವಿಲನ್ಸ್ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಲಾವಿದರೆಲ್ಲ ನಮ್ಮ ಕತೆಗೆ ನಮ್ಮ ಕ್ಯಾರೆಕ್ಟರ್ಗಳಿಗೆ ಜೀವ ತುಂಬಿದ್ದಾರೆ. ಸಿನಿಮಾ ಇಂಡಸ್ಟ್ರಿಗೆ ಹೀರೋ ಆಗಬೇಕು ಅಂತ ಬಂದೆ. ಬಟ್ ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ನಾಟಕಗಳು ಮಾಡಿ ರಂಗಭೂಮಿಗೆ ಬಂದು ಒಂದು 7 ಸೀರಿಯಲಲ್ಲಿ ಮಾಡಿ ಒಂದು 3 ಸಿನಿಮಾಗಳಲ್ಲಿ ನೆಗೆಟಿವ್ ಪಾತ್ರಗಳು ಮಾಡಿ ಆಮೇಲೆ ಇವತ್ತು ಹೀರೋ ಆಗಿ ಮಾಡಿ ಸರ್. ಮೊದಲನೇದು ಥ್ಯಾಂಕ್ಸ್ ಹೇಳೋದಕ್ಕೆ ನಮ್ಮ ಪ್ರೊಡ್ಯೂಸರ್ ರವಿಕುಮಾರ್ ಸರ್ಗೆ ಮತ್ತು ಅವರ ತಾಯಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ಇವತ್ತು ನಿರ್ಮಾಪಕರು ಹೊಸಬ್ರ ಮೇಲೆ ದುಡ್ಡು ಹಾಕ್ಬೇಕು ಅಂತ ಹೇಳಿದ್ರೆ ತುಂಬ ಯೋಚನೆ ಮಾಡ್ತಾರೆ. ಸೊ ಸ್ವಂತ ಇರೋರೇ ದುಡ್ಡು ಇನ್ವೆಸ್ಟ್ ಮಾಡಲ್ಲ ಸಿನಿಮಾಗೆ ಅಂತ ಅಂದಿದ ತಕ್ಷಣ. ಬಟ್ ಏನು ಯೋಚನೆ ಮಾಡಿದೆ, ಫಸ್ಟ್ ಅವರು ಸಿನಿಮಾ ಮಾಡಬೇಕು ಅಂತ ಅಂದಾಗ ಅವರು ಹೊಸಬ್ರಿಗೆ ಚಾನ್ಸ್ ಕೊಡಬೇಕು ಅಂತ ಹೇಳಿ ಫಿಕ್ಸ್ ಆಗ್ಬಿಟ್ಟಿದ್ರು ಮೈಂಡಲ್ಲಿ. ಹಾಗಾಗಿ ಆ ಪಾತ್ರಕ್ಕೆ ಇಂಥವರೇ ಸೂಟೇಬಲ್ ಆಗಬೇಕು ಅಂತ ಹೇಳಿ ಹುಡುಕಿ ಹುಡುಕಿ ಸೊ ತುಂಬ ವರ್ಷ ಟೈಮ್ ತೊಗೋತು. ಈ ಸಿನಿಮಾ ಮಾಡಬೇಕು ಅಂದರೆ ಸಡನ್ನಾಗೆ ಮಾಡೋಕ್ಕಾಗಲ್ಲ, ಒಂದು 3 ತಿಂಗಳು 6 ತಿಂಗಳಲ್ಲೆಲ್ಲ ಮುಗಿಸೋಕ್ಕಾಗಲಿಲ್ಲ. ಸೊ ಟೈಮ್ ತೊಗೊಂಡು ಈ ಸಿನಿಮಾನ ಮಾಡಿದ್ವಿ. ಆಮೇಲೆ ವೈದ್ಯನಾಥನ್ ಅವರ ಮ್ಯೂಸಿಕ್ ಇದೆ, 4 ಸಾಂಗ್ ಇದೆ. ಅವ್ರ ಮಗ ಮುತ್ತುಕುಮಾರಸ್ವಾಮಿ ಅಂತ ಅಂದ್ಬಿಟ್ಟು ಚೆನ್ನೈಯಿಂದ ಬ್ಯಾಂಗ್ಳೂರಲ್ಲಿ ಹುಡುಕಿ ನಾವು ಇವ್ರನ್ನ ಮುಂದೆ ತರಬೇಕು, ಅವ್ರ ತಂದೆ ಹೆಸರನ್ನ ಅವ್ರು ಉಳಿಸ್ಬೇಕು ಅಂತ ಹೇಳಿಬಿಟ್ಟು ಅವರು ನಮಗೆ ನಮ್ಮ ಅರಣ್ಯ ಸಿನಿಮಾಗೆ ಮೊದಲನೇ ಟೈಮು ಅವರು ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ 3 ಫೈಟ್ ಇದೆ, ಅಲ್ಟಿಮೇಟ್ ಶೋ ಅವ್ರು ಮಾಡಿದ್ದಾರೆ. ಮುಂಚೆ ಲಾಸ್ಟ್ ಉಗ್ರಮನ ಸಿನಿಮಾಗೆ ಫೈಟ್ ಮಾಸ್ಟರ್ ಆಗಿ ಮಾಡಿದ್ರು. ಸೊ ಇವಾಗ ನಮ್ಮ ಸಿನಿಮಾಗೆ ಮಾಡ್ತಾರೆ ಅರಣ್ಯಲ್ಲಿ ಅಂತ. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಗಿರೀಶ್ ಅಂತ ಅಂದ್ಬಿಟ್ಟು ಕೊರಿಯೋಗ್ರಾಫ್ ಮಾಡಿರೋದು. ಆಮೇಲೆ ಅದು ಬಿಟ್ಟರೆ ಸಾಂಗ್ಸು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇವತ್ತೇನು ಗಿಡ ಪರಿಸರ ಮರಗಳು ಎಲ್ಲ ಹಾಳು ಮಾಡ್ತಿದ್ದಾರೆ ಅವ್ರ ಒಂದು ಮೆಸೇಜ್ ಅಂತೂ ಖಂಡಿತ ಇದ್ದೇ ಇದೆ ಸರ್. ಒಂದು ಸಿನಿಮಾ ನೋಡಿದವ್ರಿಗೆ ಅವರಿಗೆ ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಭಯಂಕರವಾಗೂ ಇಲ್ಲ ಅಥವಾ ಹೆದರ್ಕೊಳ್ಳೋಕ್ಕೂ ಇಲ್ಲ. ನೀಟಾಗಿ ಕ್ಯೂಟಾಗಿ ಲವ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಪ್ರತಿಯೊಬ್ಬರು ಸಿನಿಮಾ ಬಂದು ಕೂತ್ಕೊಂಡಾಗ ತುಂಬ ಎಳೆದು ನಿಲ್ಲಿಸುತ್ತೆ. ಸಿನಿಮಾ ಪ್ರತಿಯೊಬ್ಬರನ್ನ ಕೂರಿಸುತ್ತೆ, ನೋಡಬೇಕು ಅಂತ ಕೂರಿಸುತ್ತೆ. ಅಷ್ಟು ಅದ್ಭುತವಾಗಿ ಬರೆದಂತಹ ಸಿನಿಮಾ. ಯಾಕೆಂದರೆ ಹೊಸಬ್ರ ಮೇಲೆ ನಂಬಿಕೆ ಇಟ್ಟು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಎಲ್ಲ ಹೊಸ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಈ ಸಿನಿಮಾ ಇಲ್ಲಿವರೆಗೆ ಬಂದು ನಿಂತಿದೆ ಅಂತಂದರೆ ನಮ್ಮ ಪ್ರೊಡ್ಯೂಸರ್ ಅವರ ತಾಯಿ